ಇತ್ತು ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ, ಆರೋಪಗಳು ಬರ್ತಾ ಇದ್ದಾವೆ. ಇವೆಲ್ಲ ನೋಡಿ ಮೊದಲನೇ ಒಂದು ಏನಂತೀರಿ ಧಾಷ್ಟ, ನನಗೆ ಯಾರೇನು ಮಾಡೋದಿದ್ದಾರೆ, ನಾನು ಈ ದೇಶದ ಕೆಂಗ, ನಾನು ದೇವ್ರ ಅನ್ನುವಷ್ಟು ಏನು ಮಾತಾಡ್ತಿದ್ದಾರಲ್ಲ, ಮಾತಾಡೋದಷ್ಟಲ್ಲ. ಮತ್ತು ಅವ್ರು ಉಳಿದಿದ್ರೆ ಏನಾದರೂ ಆರಿಸಿದ್ರೆ ಆ ಮೊದಲು ವೇಟ ಇಲ್ಲದಕ್ಕಾಗಿ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಅವ್ರು ಇನ್ನೊಂದು ಹಾದಿ ನೋಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಆರ್ ಎಸ್ ಎಸ್ ನಿಧಾನಕ್ಕೆ ತನ್ನ ಕಬ್ಜೆಗೆ ಬಿ ಜೆ ಪಿ ತಗೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ. ಯಾಕಂದರೆ ಅದು ಈಗಾಗಲೇ ನನ್ನ ಸಿದ್ಧಾಂತದ ಮೇಲೆ ಅಥವಾ ಇವ ಮತ್ತು ಪ್ರಚಾರಕರು ಮೋದಿ ಅವರು, ಹೀಗಾಗಿ ಬಿ ಜೆ ಪಿನ ಹಿಂಗೆ ಬಿಟ್ಟರೆ ಬಿ ಜೆ ಪಿ ಪಕ್ಷ ಹಾಳು ಮಾಡಿ ಹೋಗಿಬಿಡ್ತಾರೆ ಹೋಗೋದ್ರೊಳಗೆ ಅಂತ ಭಯ ಶುರುವಾಗಿದೆ ಅವರಿಗೆ. ಒಂದು ವೇಳೆ ಇಲ್ಲಪ್ಪ ನಮಗೇನು ಉಸಾರಿ ಮಾಡಿ ಬಿ ಜೆ ಪಿ ಅಂದರೆ ಇಲ್ಲಿವರು ಕಟ್ಟಿದ್ರೆ ವ್ಯರ್ಥ ಹೋಗ್ತದೆ, ತೊಂದರೆ ತೊಗೊಂಡು ಮಾಡಿ ಅದಕ್ಕೆ ಅವ್ರನ್ನ ಹಿಡಿತೊಂಬರ್ಬೇಕು ಅಂತೇಳಿ ಆರ್ ಎಸ್ ಎಸ್ ಪ್ರಬಲ ಆಗಿದ್ದಕ್ಕಾಗಿ ಜೊತೆಗೆ ಮೋದಿ ಅವರು ಮತ್ತು ಶಾ ಅವರು ಈಗ ಆರ್ ಎಸ್ ಎಸ್ ಒಂದು ರೀತಿ ಡೊಗ್ಗಾಲು ಹೋಗಿರುವಂಥ ಪ್ರಸಂಗ ಬರಲಿಕ್ಕೆ ರೀ. ಆಯ್ತಪ್ಪ ನೀವು ಹೇಳೋ ನಾವು ಕೇಳ್ತೀವಿ, ನಮಗೆ ನೀವು ಸಹಕಾರ ಮಾಡಿರಿ, ಸಹಾಯ ಮಾಡಿರಿ. ಯಾಕಂದ್ರೆ ಆರ್ ಎಸ್ ಎಸ್ ಢಾಲ್ ಇಲ್ಲಂದ್ರೆ ಇವರು ಈ ಮುಂದಿನ ಮೂರ್ನಾಲ್ಕು ಚುನಾವಣೆಗಳು ಗೆಲ್ಲೋದು ಕಷ್ಟ ಐತೆ. ಮಹಾರಾಷ್ಟ್ರ ಆಗಿರ್ಬೋದು, ಅದೇ ಕಾಲಕ್ಕೆ ಹರಿಯಾಣ ಆಗಿರ್ಬೋದು, ಇನ್ನೊಂದು ಜಾರ್ಖಂಡ್ ಆಗಿರ್ಬೋದು, ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆರ್ ಎಸ್ ಎಸ್ ಸಹಾಯ ಸಹಕಾರ ತೊಗೊಂಡಾಗ ಅವರ ಕಾರ್ಯಕರ್ತರು ಗ್ರೌಂಡ್ ಲೆವೆಲಲ್ಲಿ ಉಳಿದು ಓಡಾಡಿದಾಗ ಮಾತ್ರ ಏನೋ ಬದಲಾಗ್ಬೋದು ಏನೋ ಅಂತ ಆಸೆ ಜನಕ್ಕೆ. ಈಗ ಅದ್ರ ಮೇಲೂ ಆಸೆ ಕಡಿಮೆ ಆಗಿದೆ. ಆರ್ ಎಸ್ ಎಸ್ ಮೇಲೂ ಈ ಮೋದಿ ಅವ್ರು ಮಾಡಿದ ಪರಿಣಾಮದಿಂದಾಗಿ ಜನಸಾಮಾನ್ಯರ ಬದುಕು ಭಾಳ ಕಷ್ಟ ಆಗಿಬಿಟ್ಟದ್ರಿ. ಇವತ್ತು ಮಾರ್ಗ ಸಿಕ್ಕಾಪಡಿ ದುಡ್ಡು ಆಗಿದೆ, ಉದ್ಯೋಗಗಳಿಲ್ಲ, ಏನಿಲ್ಲ, ಇಂಥ ಪ್ರಸಂಗ ಎಲ್ಲ ಕಡೆ ಆಗಿದ್ರಿ. ಇದಕ್ಕಾಗಿ ಜನನೂ ಸಹಿತ ಆರ್ ಎಸ್ ಎಸ್ಗೆ ಎಷ್ಟೇನು ಮನ್ನಿತು ಕೊಡ್ತಾರೆ ಅದನ್ನು ನೋಡ್ಬೇಕಾಗ್ಯದ. ಅದಕ್ಕಾಗಿ ಮೊನ್ನೆ ಅವರು ಆರ್ ಎಸ್ ಎಸ್ ಮೇಲಿಂದ ಅಧಿಕಾರಿಗಳು ಬೇಕಾದ್ರೆ ಹೋಗ್ಬೋದು ಪಾತ್ರ ಅಂತ ಅದನ್ನು ನಿರ್ಬಂಧ ತೆಗೆದು ಹಾಕಿದರು. ಇವೆಲ್ಲ ಒಂದರಿಂದ ಒಂದು ನಡೆದವ. ಜೊತೆಗೆ ಈಗ ಮೊದಲ ಇದ ನಮ್ಮ ಅಧ್ಯಕ್ಷರು ಇದ್ದಂಥ ನಡ್ಡಾ ಅವರು ನಮಗೇನಿಲ್ಲಪ್ಪ ಕೆಲವೊಂದು ಸಿಡಿದ್ರು, ಈಗ ನಾವು ಕೈ ಬಿಟ್ಟು ನಾವು ಸ್ವತಂತ್ರ ಅಡ್ಡಾಡ್ತೀವಿ ಅನ್ನೋ ಮಾತನಾಡಿದಾಗ ಈ ಇದು ನಡೆದದ ಇಲ್ಲೇ ಕೇರಳದಲ್ಲಿ ಈ ಒಂದು ಆರ್ ಎಸ್ ಎಸ್ ದೊಡ್ಡ ಒಂದು ಮೀಟಿಂಗ್ ನಡೆದದ, ಅಲ್ಲಿ ಇವೆಲ್ಲ ಚರ್ಚೆ ಆಗ್ತಾ ಇದ್ದಾವ. ಇನ್ನು ಬಿ ಜೆ ಪಿಯ ಹೆಡ್ ಅಂದರೆ ಅಧ್ಯಕ್ಷರು ಆರ್ ಎಸ್ ಎಸ್ ಮೂಲ ಅಷ್ಟೆಲ್ಲ ಆರ್ ಎಸ್ ಎಸ್ ಹೇಳಿದಂಥವ್ರು ಕೇಳುವಂಥವ್ರು ತಂದು ನಿಲ್ಲಿಸಬೇಕು ಅನ್ನೋದು ವಿಚಾರ ಬಂದು ನಿಂತಿದ್ದಾರೆ. ಇವೆಲ್ಲ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯ ಅವರನ್ನು ಎಷ್ಟು ಮಟ್ಟಿಗೆ ಇ ಡಿ ಮೂಲಕ ಇವ್ರು ಕಟ್ಟಿ ಹಾಕ್ತಾರೋ, ಸಿ ಬಿ ಐ ಮೂಲಕ ಕಟ್ಟಿ ಹಾಕ್ತಾರೋ ಅನ್ನೋದು ಅಷ್ಟೇ ಪ್ರಶ್ನಾವಳಿ ಇದೆ. ಅಂದರೆ ಹೆಸರು ಕೆಡ್ಬೋದು ಹೋಗೋದ್ರಿಂದ ಬರಪ್ಪ ಇಂಥವ್ರು ಅದಾರ ಅಂದ್ಕೊಳ್ಳೆ ಮಧ್ಯಮರ್ಗದಲ್ಲಿ ಸಹ ಈಗಾಗಲೇ ಈ ಟ್ಯಾಕ್ಸ್ ಹೆಚ್ಚು ಮಾಡಿ ಮತ್ತೇನು ಮಾಡಿ ಎಕನಮಿನೂ ಭಾಳ ಹಾಳಾಗಿ ಹೋಗ್ಬಿಡೋದು ಬಿಟ್ಟದೆ ಇದು. ಅದಕ್ಕಾಗಿ ಮಧ್ಯಮರ್ಗದವ್ರು ದೂರ ಸರಿತಾ ಇರ್ತಾರೆ. ಮೊದಲು ನಮ್ಗೆ ಇನ್ನೂ ಆಗಿಲ್ಲಪ್ಪ, ಪೆಟ್ರೋಲ್ 500 ರೂಪಾಯಿ ಲೀಟ್ರ್ ಆಗಲಿ ನಾವು ಅವ್ರಿಗೆ ಓಟ್ ಹಾಕ್ತೀವಿ ಅಂತ ನಾವು ಕೇಳಿದ್ವಿ ಸಾಕಷ್ಟು ಇದ್ದೇನೆ. ಅಂಥವ್ರ ಸಹಿತ ಇವತ್ತು ಇಲ್ಲ ಈ ಮೋದಿ ಬೇಡಪ್ಪ ಅನ್ನೋಷ್ಟು ಮಟ್ಟಿಗೆ ಬಂದುಬಿಟ್ಟದ. ಎಲ್ಲ ನೆಲೆಗಟ್ಟೊಳಗೆ ಮೋಸ್ಟ್ಲಿ ಸಿದ್ದರಾಮಯ್ಯ ಒಂದಿಷ್ಟು ಉಸಿರು ತೊಳಕ್ಕೆ ಅವಕಾಶ ಸಿಗ್ಬೋದೇನೋ ಅಂತ. ಇದ್ರ ಮೇಲೆ ಮತ್ತು ನಮ್ಮ ಎಚ್ ಡಿ ಕೆ ಅವರಂತೆ ಅವರು ನಾವು ನೈತಿಕವಾಗಿಯೂ ಇಲ್ಲ ಹೆಂಗೂ ಇಲ್ಲ ನಾವು ಮಾಡೋದಿಲ್ಲಪ್ಪ ಅನ್ನೋಂಥ ಬಂದಿಲ್ಲಿ ಕತ್ತಿದ್ದಾರೆ. ಎಲ್ಲ ಕಾರಣಕ್ಕಾಗಿ ಸಿದ್ದರಾಮಯ್ಯವರು ಇದೊಂದು ಏನಪ್ಪ ಅಂದ್ರೆ ತಪ್ಪಿಸಿಕೊಳ್ಳಲಿಕ್ಕೆ ಒಂದು ಅವಕಾಶ ನಿರ್ಮಾಣ ಆಗಿದೆ ಅಂತ ಅನ್ಬೋದು. ಸಿದ್ದರಾಮಯ್ಯವ್ರ ಜೊತೆ ಜೊತೆಗೆ ಎಚ್ ಡಿ ಕೆ ಅವರ ಕಳ್ಳಾಟವು ಕೂಡ ಅಥವಾ ಭ್ರಷ್ಟಾಚಾರ ಕೂಡ ಆಚೆ ಬಂತು ಅಂದ್ರೆ ಅವರಿಬ್ಬರು ಕೂಡ ಒಟ್ಟಾಗಿ ಮತ್ತೆ ಅದ್ರ ವಿರುದ್ಧ ಸಂಘರ್ಷ ಮಾಡುವಂತ ಸಾಧ್ಯತೆಗಳಿದಾವೆ ಸರ್? ಅವರು ಜೋಡಿಸ್ತಾರಂತ ನಾನು ಹೇಳಕ್ ಆಗುದಿಲ್ಲ. ಆದ್ರೂ ಇಲ್ಲಿವರೆಗೆ ಇತಿಹಾಸ ನೋಡಿದಾಗ ವೈರಿ ವೈರಿ ಮಿತ್ರ ಅಂದಂಗ ಅವ್ರದ್ದು ಅದ್ರ ಶೇರಾಕೈತಪ್ಪ ಅಂದ್ರೆ ಮತ್ತೆ ನಮ್ದು ಹೆಸರು ಕೆಡದು ನಾವು ಯಾಕೆ ಬಂದೇವು ಬಿಟ್ಟಿಪ್ಪ ಇವ್ರನ್ನ ನಮ್ಮ ಯಾರೋ ಸಿದ್ದರಾಮಯ್ಯರಂತಂದ್ರೆ ಸಿದ್ದರಾಮಯ್ಯ ಬಿಟ್ಟ ಕಾರಣಪ್ಪ ಅಂತಂದ್ರೆ ಅವ್ರು ನಮ್ಮ ಪಾರ್ಟಿ ದಿವಾಳಿ ಎಳಸಾಕ ಬಂದಿದ್ರು ಅದಕ್ಕಾಗಿ ನಾವಿದ್ದಂಥವ್ರು ಅವ್ರನ್ನ ಬಿಟ್ಟು ಬಂದ್ವಿ. ಮತ್ತು ಈಗ ಅದ ಆಯ್ತಪ್ಪ ಅಂತಂದ್ರೆ ಮತ್ತು ಅವ್ರಿಗೆ ಇವತ್ತು ನೋಡ್ರಿ ಜೆ ಡಿ ಎಸ್ ಗಂದು ನಮ್ಮ ಆಡಳಿತ ಬಿಟ್ಟು ಹೋಗ್ತದೆ ಅಂದ್ರೆ ಯಾವ ಬಟ್ಟಕ್ಕೆ ಅವ್ರು ಹೋಗ್ಬಾರ್ದು. ಈಗ ನಾವು ಉದಾಹರಣೆ ನೋಡ್ತಾ ಇದ್ವಿ ಅದನ್ನು ನಾನೆಲ್ಲ ಅವ್ರು ಒಂದಾಗ್ತಾರೆ ನಾನು ಅನ್ನೋದಿಲ್ಲ. ಈಗಿನ ಮಾನಸಿಕ ಸ್ಥಿತಿ ನೋಡಿದರೆ ಆದರೆ ಸಹಿತ ಹೇಳಲಿಕ್ಕಾಗೋದಿಲ್ಲ, ಭಾಳ ಕಡಿಮೆ. ಒಂದು 100ರಲ್ಲಿ ಒಂದು 5% ಆಗ್ಬೋದೇನೋ, ಉಳಿದು 95% ಅವ್ರು ಕೂಡುದು ಅಂತ ನನಗೆ ಅನಿಸೋದಿಲ್ಲ. ಅಷ್ಟು ಮನಸ್ಸು ಮುರಿದಾವೆ ಈ ಸಂದರ್ಭದಲ್ಲಿ. ಯಾಕೆ ನನಗೆ ಒಂದು ನಿಮ್ಮ ಪ್ರಜ್ವಲ್ ಅವ್ರದ್ದು ಅವೆಲ್ಲ ಘಟನೆಗಳು ಅವು, ಅದರಿಂದ ಪ್ರೀತಮ್ ಗೌಡಂದು ಇರ್ಬೋದು, ಮತ್ತೆ ಅವ್ರದ್ದು ಇರ್ಬೋದು, ಡಿ ಕೆ ಶಿ ಅವ್ರದ್ದು, ಕಾಂಗ್ರೆಸ್ದವರು ಕಿರಿಕಿರಿ ಸಾಕಷ್ಟು ಆಗಿಬಿಟ್ಟದ. ಹೀಗಾಗಿ ಸ್ವತಃ ಸಿದ್ದರಾಮಯ್ಯವರು ಇವರು ಇಳಿಗೇನು ಸಹ ಮಾಡಿಲ್ಲ ಅನ್ನೋಂಥ ಅವ್ರಲ್ಲಿ ಆರೋಪಗಳಿದ್ದಾವೆ. ಹಿಂದಿನ ಸರ್ಕಾರ ಬಿದ್ದಾಗ ಇವರೇ ಕಾರಣಪ್ಪ ಮೇನ ನಮ್ದು ನಾ ಮುಖ್ಯಮಂತ್ರಿ ಅದ ಕೇಳಿದವರು ಇವೆಲ್ಲರೂ ಕೂಡಿದಾಗ 95% ಅವ್ರಿಗೆ ಜೋ ನನಗೆ ಬರೋದಿಲ್ಲ. ಬಟ್ ಬಿ ಜೆ ಪಿ ಜೊತೆಗೆ ಎಷ್ಟು ಸಾಧ್ಯತೆ ಅಷ್ಟು ಜಕ್ಕೊಂಡು ಹೋಗ್ತಾರೆ ಅಂತ ಅನಿಸ್ತದೆ. ಮತ್ತು ಮುಡಾದ ವಿಷಯದಲ್ಲಿ ಬಂದಾಗ ಸರ್ ಸಿದ್ದರಾಮಯ್ಯವರು ಮುಳುಗು ಮುಂದೆ ಮೋಸ್ಟ್ಲಿ ದೇವೇಗೌಡರನ್ನ ಮತ್ತು ಎಚ್ ಡಿ ಕೆ ಅವ್ರನ್ನ ತ್ಯಾಕಿ ಹಾಕ್ಕೊಂಡು ಹೋಗ್ಬೋದು, ಬರೀ ನೀವು ನಮ್ಮ ಜೊತೆ ಅಂತೇಳಿ ಆ ಭಯದಿಂದ ಏನಾದರೂ ಮೋಸ್ಟ್ಲಿ ಅವರ ಈ ಒಂದು ಏನ್ರಿ ಈ ಮೂಮೆಂಟಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅವರ ಪ್ರೀತಿಯ ವ್ಯಕ್ತಿಗಳು ಅವರು ಇದು ಮಾಡ್ತಾ ಇದ್ದಾರೆ. ಅದ್ಮೇಲೆ ಈ ಜೆ ಡಿ ಎಸ್ ಬೆಂಬಲ ಇಲ್ಲದೆ ಕೇವಲ ಬಿ ಜೆ ಪಿ ಮಾತ್ರ ಹೋಗಿ ಈ ರೀತಿ ಪಾದಯಾತ್ರೆ ಮಾಡಿದ್ರೆ
ಒಂದ್ ವೇಳೆ ಯಶಸ್ವಿ ಆದ್ರೆ ನಂತರ ಜೆಡಿಎಸ್ ಗೆ ಕಸಿಬಿಸಿ ಆಗುತ್ತಾ ಅಥವಾ ಆದ್ರೆ ಆಗ್ಲಿ ಬಿಡು ನಾವು ಬಚಾವ್ ಆದ್ವಲ್ಲ ಅಂತ ಸಮಾಧಾನ ಪಡ್ಕೊಂಡು ಸುಮ್ಮನಾಗತ್ತೆ? ಇಲ್ಲ ರೀ, ಏನಾಗ್ತದಪ್ಪ ಅಂತಂದ್ರ ಕಾಂಗ್ರೆಸ್